ನಮಸ್ಕಾರ ಸ್ನೇಹಿತರ, ಮೆಗಾ ಕಿಚನ್ಗೆ ಸ್ವಾಗತ. ಕೋಸಂಬರಿ ಅಥವಾ ಮೊಸರು ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬೌಲ್ ತಗೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಒಂದು ಚಿಕ್ಕ ಕ್ಯಾರೆಟು, ಒಂದು ಚಿಕ್ಕ ಸೌತೆಕಾಯಿ ತೊಗೊಂಡಿದ್ದೀನಿ, ಹಾಗೆ ಚಿಟಿಕೆಯಷ್ಟು ಉಪ್ಪು ಹಾಕೋತಾ ಇದ್ದೀನಿ, ಒಂದು ಚಿಟಿಕೆಯಷ್ಟು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ, ಹಾಗೆ ಒಂದು ಚಿಟಿಕೆಯಷ್ಟು ಮಸಾಲೆ ಖಾರ ಹಾಕೊಂಡಿದ್ದೀನಿ, ಒಂದು ಟೇಬಲ್ ಸ್ಪೂನ್ ಅಥವಾ ಕೋಸಂಬರಿ ರೆಡಿಯಾಗಿದೆ. ಕೋಸಂಬರಿನ ಚಪಾತಿ, ರೊಟ್ಟಿ ಹಾಗೆ ಬ್ರೆಡ್ ಜೊತೆನೂ ತಿನ್ಬಹುದು. ಥ್ಯಾಂಕ್ ಯು.